ನಿಂತ್ಕೊಡ ಮೇಲೆ ಮನೆ ಅಲ್ಲೇ ಇದೆ ಅಂತೇಳಿ ಇಲ್ಲೆಲ್ಲ ಹೋಗ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಮನೆ ಇಲ್ಲೇ ಇರೋದು, ನಾನು ಹೋಗ್ತೀನಿ. ಮಾಲಿನಿ, ಮಾಲಿನಿ ಎದ್ದೇಳಮ್ಮ ಪುಟ್ಟ, ಇಲ್ಲಿ ನೋಡು, ಜ್ವರ ಬಂದ್ಬಿಟ್ಟಿದ್ಯಾ ಬಂಗಾರ. ಇಲ್ಲಿ ನೋಡು, ಅಕ್ಕ ನಿನಗೋಸ್ಕರ ಏನು ತಂದಿದ್ದೀನಿ ಅಂತ ಮೆಡಿಕಲ್ ಸ್ಟೋರ್ದಿಂದ ನಿನಗೆ ಔಷಧಿ ತೊಗೊಂಬಂದಿದ್ದೀನಿ. ಇದನ್ನು ಕುಡಿದ್ರೆ ನಿನಗೆ ಕೆಮ್ಮು, ಜ್ವರ, ನೆಗಡಿ ಎಲ್ಲ ಹೊರಟೋಗುತ್ತೆ. ನನಗೆ ಬೇಡ, ಅದು ಕಹಿ ಇರುತ್ತೆ. ಕಹಿ ಇರಲ್ಲ, ಇದು ಆರೆಂಜ್ ಫ್ಲೇವರು, ಇದು ಕಹಿ ಇರಲ್ಲ, ಚೆನ್ನಾಗಿರುತ್ತೆ, ಕುಡಿ. ನಿನಗೆ ಜ್ವರ ಎಲ್ಲ ಕಮ್ಮಿ ಆಗಬೇಕು ತಾನೇ. ಬೇಡ ನನಗೆ. ಕುಡಿ ಪುಟ, ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಕುಡಿ. ಕಹಿಯಾಗಿದೆ. ಆಮೇಲೆ ನಿಂಗೆ ಸಕ್ಕರೆ ಕೊಡ್ತೀನಿ. ಹಾಂ, ಈಗ ಮಲ್ಕೋ, ಅಕ್ಕ ನಿನಗೋಸ್ಕರ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಬರ್ತೀನಿ. ಹ್ಞೂ, ಮಲ್ಕೋ ಈಗ. ಮಾಲಿನಿ, ಮಾಲಿನಿ ಎದ್ದೇಳು ಪುಟ, ಊಟ ಮಾಡುವಂತ ಎದ್ದೇಳು. ಚೆನ್ನಾಗಿ ಬೇಳ್ತಿದ್ಯಾ, ಜ್ವರ ಎಲ್ಲ ಬಿಟ್ಟೋಗಿರುತ್ತೆ, ಕೆಮ್ಮಿಲ್ಲ ತಾನೇ? ನಿನಗೆ ಇಷ್ಟವಾದ ತಿಳಿಸಾರು ಮಾಡಿದ್ದೀನಿ, ಊಟ ಮಾಡುವಂತೆ ಬಾ, ಕೂತ್ಕೋ. ಚೆನ್ನಾಗಿದ್ಯಾ? ಉಪ್ಪು ಸರಿಯಾಗಿದೆ ತಾನೆ? ಒಂಟೆನ ಹೊಡೆದ್ರೆ ನನ್ನ ಕುದುರೆಯಿಂದ ನಿನ್ನ ರಾಣಿನ ಹೊಡಿತೀನಿ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಶಾಲಿನಿ? ನನ್ನ ರಾಣಿ, ರಾಣಿ ಕಾಪಾಡಬೇಕು. ನೋಡು ಶಾಲಿನಿ, ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ. ಸಂಬಂಧಗಳಲ್ಲಿ ವೀಕ್ ಆದರೆ ಆ ಸಮಸ್ಯೆನ ಹೇಗೆ ಪರಿಹರಿಸಬೇಕು ಅಂತ ಟೆನ್ಷನ್ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಅದೇ, ನನ್ನ ರಾಣಿನ ಹೇಗೆ ಕಾಪಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮೇಡಮ್. ಅನಿಲ್, ಯಾರಿದು? ಮೇಡಮ್, ಇನ್ನು ತುಂಬ ದಿನದಿಂದ ಶಾಲಿನಿ ಮನೆ ಅಕ್ಕಪಕ್ಕದಲ್ಲಿ ಡೌಟಲ್ಲಿ ಓಡಾಡ್ತಿದ್ದ, ನಾನು ನೋಡಿದಾಗೆಲ್ಲ ಓಡೋಗೋನು. ಇವತ್ತು ಸಿಕ್ಕಿದ್ದ ಮೇಡಮ್. ಯಾರೋ ನೀನು? ಯಾಕೋ ಅವ್ರ ಮನೆ ಸುತ್ತಮುತ್ತಲು ಓಡಾಡ್ತಿದ್ಯಾ? ಅದು ಮೇಡಮ್, ಅದು ಆ ಹೆಣ್ಮಕ್ಳು ತೊಂದರೆ ಕೊಡ್ತಾ ಇದ್ದವ್ ನೀನೇನಾ? ಹೇಳು, ಎಳ್ಕೊಂಡು ಹೋಗಿ ಒಳಗಡೆ ಹಾಕ್ರಿ, ಒಂದು ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬಾಯ್ ಬಿಡ್ತಾನೆ. ಅಯ್ಯೋ ಬೇಡ ಮೇಡಮ್, ಹೇಳ್ತೀನಿ ಹೇಳ್ತೀನಿ. ಅದು ನಾನು ಹೋಗಿತ್ತು ಅವ್ರಿಗೋಸ್ಕರ ಅಲ್ಲ, ಆಶಾಗೋಸ್ಕರ. ಆಶಾನ? ಆಶಾ ಯಾರು? ಅದು ಆಶಾ. ಅಲ್ಲ ರೀ, ಬೆಳಗ್ಗೆ ಎದ್ರೆ ಸಾಕು ಬ್ಯಾಗ್ ತಗೊಂಡು ಹೊರಗಡೆ ಹೋಗ್ತೀರಾ, ಸಂಜೆ ಮನೆಗೆ ಬರ್ತೀರಾ. ಈ ಮನೆಯಲ್ಲಿ ನಾನೊಬ್ಳು ಸತ್ತಿದ್ದೀನ ಇದೀನ ಅನ್ನೋದನ್ನ ಯೋಚನೆ ಮಾಡಲ್ಲ. ಈಗ ಏನಾಯ್ತು ಅಂತ ಬೆಳಿಗ್ಗೆ ಹಾರಾಡ್ತಾ ಇದೆಯಾ? ಅಲ್ಲ ರೀ, ಮನೇಲಿ ಅಕ್ಕಿ ಖಾಲಿಯಾಗಿ 3 ದಿನ ಆಯ್ತು, ನಾನು ಹೇಳ್ತಾನೆ ಇದ್ದೀನಿ, ನೀವು ಕಿವಿಗೆ ಹಾಕೊಳ್ತಾ ಇಲ್ವಲ್ಲ. ಆ ದಿನಸಿ ಅಂಗಡಿಗೆ ಮೊನ್ನೆನೆ ಹೇಳಿದ್ದೆ, ಮರ್ತೋಗಿದ್ದೇನೆ ಅನ್ಸುತ್ತೆ. ಇವತ್ತೊಂದ್ಸತಿ ಹೇಳ್ತೀನಿ ಬಿಡು. ಓ, ಸ್ಕೂಲ್ ಕೊಡ್ರಿನಮ್ಮ. ಹ್ಮ್, ಇವುಗಳು ಹೊರಟಾಯ್ತು ಮೆರವಣಿಗೆ. ಟೈಮ್ ಆಯ್ತು, ನೀವು ಹೊರಡ್ರಮ್ಮ. ಬರ್ತೀವಿ ಚಿಕ್ಕಮ್ಮ. ಹ್ಮ್.
ಬೆಳಿಗ್ಗೆನೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತೀಯ? ಹಾಂ ಸರಿ ಸಂಜೆ ಬರ್ತಾ ಏಂತಾರ್ರಿ? ಹ್ಞೂ ಇದಕ್ಕೇನು ಕಮ್ಮಿ ಇಲ್ಲ. ಆಶಾ ಆಶಾ ನನ್ನ ಚಿನ್ನ ರನ್ನ ಮುನ್ನ ಏನ್ರಿ ರಾತ್ರಿ ನಿದ್ದೆ ಮಾಡಕ್ಕೂ ಬಿಡಲ್ವಾ ನೀವು? ಅಲ್ಲ ನಿಂತರ ಬಂಗಾರದಂತ ಹೆಂಚಿ ಇಟ್ಕೊಂಡು ಸುಮ್ಮನೆ ಹೆಂಗೆ ಮಲ್ಕೊಳಕ್ಕಾಗತ್ತೆ? ಇರೋ ಮಗ ಹೊಸ ಮೊಬೈಲ್ ಅಲ್ವಾ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಕುತ್ಕೊಳ್ಳಿ, ಬನ್ನಿರಿ ಕುತ್ಕೊಳ್ಳಿ. ಸ್ಮೈಲ್ ಒಂಚೂರು ರೈಟ್ ರೀ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ನೋಡಿ. ವಾವ್, ಇಷ್ಟೇ ಮೇಡಮ್ ನನಗೆ ಗೊತ್ತಿರೋದು. ನಾನು ಹೋಗಿತ್ತು ಆಶಾಗೋಸ್ಕರ. ಅಂದರೆ ಆಶಾ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿರೋ ನೀನು ನಿನ್ನ ದಾರಿಗೆ ಮುಳುವಾಗಿದ್ದ ರಾಮನಾಥ್ನ ಕೊಂದ್ಬಿಟ್ಯಾ? ಅಯ್ಯೋ ಮೇಡಮ್, ಇಲ್ಲ ಮೇಡಮ್, ನಾನಕ್ಕೆ ಮೇಡಮ್ ಅವ್ನು ಕೊಲ್ಲಿ, ಅವ್ರ ಕೊಂದಿರೋದು ಆ ರೌಡಿಗಳಿರ್ಬೋದು. ರೌಡಿಗಳ? ಹೌದು ಮೇಡಮ್, ರಾಮನಾಥ ಕುರ್ತು ಚಡಕ್ ಬಿದ್ದುಬಿಟ್ಟಿದ್ದ. ಅಸಲು ಬಡ್ಡಿ ಎರಡೂ ಸರಿ ಕಟ್ತಿರಲಿಲ್ಲ ಅಂತ ಒಂದಿನ ರೌಡಿಗಳನ್ನ ಅವ್ನು ಇಟ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದರೆ ಒಂದು ವಾರದಲ್ಲಿ ಸಾಯಿಸ್ಬಿಡ್ತೀನಿ ಅಂತ ವಾರ್ನ್ ಮಾಡ್ತಾಯಿದ್ರು. ಯಾರ ರೌಡಿಗಳು? ನಮ್ಮ ಹಳೆ ಕೌನ್ಸಿಲರ್ ಹತ್ರ ಕಡಿಮೆ ಬಡ್ಡಿಗೆ ದುಡ್ಡಿಸ್ಕೊಂಡು ಹೊರಗಡೆ ಮೀಟ್ರ್ ಬಡ್ಡಿಗೆ ಬಿಡ್ತಾರೆ. ಅವರು ಕೊಲೆ ಮಾಡೋಕ್ಕೂ ಹೆಸಲ, ಮೀಸೆ ಜುಟ್ಟು ಕೋಳಿ ಇವರೇ ಮೇಡಮ್ ಅವರು. ರೀ ಅನಿಲ್ ಮೇಡಮ್, ಇವನು ಹೇಳ್ದವ್ರನ್ನೆಲ್ಲ ಎತ್ತಾಕೊಂಬನ್ರಿ. ಓಕೆ ಮೇಡಮ್. ಮೇಡಮ್ ಹಾಗಾದ್ರೆ ಇವನು ನಾನು ಹೇಳಿ ಕಳಿಸಿದಾಗೆಲ್ಲ ಬರಬೇಕು. ಹೋಗ ನೀನು. ಹಾಗಾದರೆ ಈ ಆಶಾ ಏನಾದ್ಲು? ಏ ಹುಡುಗಿ ನಿಂತ್ಕೋ, ಈ ಕಡೆ ಎಲ್ಲಿಗೆ ಹೋಗ್ತಿದ್ಯಾ? ಅಲ್ಲಿ ದೇವಭೂತ ಇದೆ ಅಂತ ಹೇಳ್ತಾರೆ, ಇವತ್ತು ಅಮಾವಾಸ್ಯೆ ಬೇರೆ. ಅದು ಇವತ್ತು ನಮ್ಮಮ್ಮ ಸತ್ತ ದಿನ. ನಮ್ಮಮ್ಮನ ಕಂಡ್ರೆ ನನಗೆ ತುಂಬ ಇಷ್ಟ. ಅವ್ರಿಗೆ ಇಷ್ಟವಾದ ಅಡುಗೆನ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಅವ್ರು ಇಲ್ಲಿ ಇದ್ರೂ ಇರ್ಬೋದಲ್ವಾ? ಅಯ್ಯೋ ಏನು ಅಡುಗೆನ. ಶಾಲಿನಿ ಬಾಗಿಲು ಮಾಡು, ಬಾಗಿಲು ತೆಗಿ. ಶಾಲಿನಿ ಬಾಗಿಲು ತೆಗಿ ನೋಡು, ನೀನು ಬಾಗಿಲು ತೆಗಿಲಿಲ್ಲ ಅಂದ್ರೆ ನಾನು ಕೂತ್ಕೊಂಡ್ಬಿಡ್ತೀನಿ. ಸಾಯಿ ನೀನು ಇಲ್ಲೇ ಬೇಕು. ಸಾಯಿ ಬಾಗಿಲು ತೆಗಿ. ಶಾಲಿನಿ ನೀನ್ ಎಷ್ಟು ಕೂಗಾಡಿದ್ರು ಇಲ್ಲಿ ಯಾರಿಗೂ ಕೇಳಿಸಲ್ಲ. ಶಾಲಿನಿ ಬಾಗಿಲು ತೆಗಿ. ಏಯ್ ಬಾಗಿಲು ತೆಗಿ ಶಾಲಿನಿ, ಬಾಗಿಲು ತೆಗಿ ಶಾಲಿನಿ. ನಾನ್ ಮಾತ್ರ ಏನ್ ಮಾಡ್ಲಿ ಮೇಡಮ್, ಕಂಡ ಮನೆ ಬಿಟ್ಟು ಹೊರಟೋದ್ರೆ ನನ್ನ ಜೀವನಕ್ಕೆ ಏನ್ ಮಾಡ್ಲಿ? ನನಗೆ ಬೇರೆ ದಾರಿನೇ ಇರಲಿಲ್ಲ. ಮೇಡಮ್ ಇವ್ರ ಗಂಡನ ಕೊಂದವ್ರು ಇವರೇ ನೋಡು, ಇವರೇ ನಿನ್ ಗಂಡನ ಕೊಂದವ್ರು. ಏಯ್ ಯಾಕ್ರೋ ಇವಳು ಗಂಡ ರಾಮನಾಥನ್ ಕೊಂದದ್ದು? ಮೇಡಮ್ ಅದು ಏನಾಯ್ತಂದ್ರೆ, ಎಲ್ಲ ಹೋಗ್ತಾ ಇದ್ಯಾ? ನಿನಗೆ ಕೊಟ್ಟಿರೋ ಒಂದ್ ವಾರ ಟೈಮ್ ಮುಗೀತು, ಇವತ್ತು ಸೆಟ್ಲ್ ಆಗ್ಲೇಬೇಕು. ಎತ್ತೋ ದುಡ್ಡು ನಾನೇ ಊರ್ ಬಿಟ್ಟು ಓಡೋಗ್ಬಿಡ್ತೀನ, ಒಂದ್ ಸ್ವಲ್ಪ ಟೈಮ್ ಕೊಡಿ ಕೊಡ್ತೀನಿ. ಇವ್ನು ಹಿಂಗೆಲ್ಲ ಹೇಳಕ್ ಕೇಳಲ್ಲ. ಎತ್ತೋ ಎತ್ತೋ ದುಡ್ಡು ಎತ್ತೋ. ಹಣ ಇದಕ್ಕೆಲ್ಲ ಚಾಕು ಏನು? ಎತ್ತೋ ಆಯ್ತು ಹಣ ಇದಕ್ಕೆಲ್ಲ ಚಾಕು ಯಾಕಣ? ಮೇಡಮ್ ಎದುರಿಸಕ್ಕೆ ಅಂತ ಚಾಕು ತೆಗ್ದೆ, ಅವ್ರು ಎದುರ್ಕೊಂಡು ಓಡ್ತಾ ಇದ್ರು, ಅವ್ರ ಹಿಂದೆಗಡೆ ಅಟ್ಟಿಸ್ಕೊಂಡು ಹೋದೆ. ಅವ್ರು ದಿಬ್ಬ ಹತ್ಬೇಕಾರೆ ಹಿಂಗೆ ಜಾರಿ ಚಾಕು ಮೇಲೆ ಬಿದ್ದುಬಿಟ್ರು, ಅದು ಹಂಗೆ ಚುಚ್ಕೊಂಬಿಡ್ತು ಮೇಡಮ್. ರೀ ಇವ್ರ ಮೇಲೆ FIR ಹಾಕಿ ಇವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರಿ. ಓಕೆ ಮೇಡಮ್. ಆಶಾ ಅವ್ರನ್ನ ಇವಳ ಮೇಲೂ ಚಾರ್ಜ್ ಶೀಟ್ ರೆಡಿ ಮಾಡಿ FIR ಹಾಕಿ ಕೋರ್ಟಲ್ಲಿ ಖಂಡಿತ ಇವಳಿಗೂ ಶಿಕ್ಷೆ ಆಗುತ್ತೆ.